ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ ಕೆಪಾಸಿಟಿ ತಕ್ಕನಾಗಿ ಮಾಡಿದಾರ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್ ನಮ್ಗೆ ಬಿಜೆಪಿ ಬಂದ್ರೆ ಒಳ್ಳೇದು ಮೋದಿ ಅವ್ರನ್ನ ನೋಡಿ ಏನು ವೋಟ್ ಹಾಕಲ್ಲ ಮೇಡಮ್ ಇಂಪ್ರೂವ್ಮೆಂಟ್ ನೋಡಿ ವೋಟ್ ಹಾಕ್ತಾ ಇದಾರೆ ಅಷ್ಟೇ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು ಇವಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಎಲ್ಲಿ ಕೊಡ್ತಾ ಇದಾರೆ ಮೇಡಮ್ 200 ರೂಪಾಯಿ ಕೊಡ್ತಾರ 300 ರೂಪಾಯಿ ಕೊಡ್ತಾರ ಫ್ರೀ ಫ್ರೀ ಅಂತ ಕೊಟ್ಟಿದ್ದಾರೆ ಫ್ರೀ ಕೊಡೋದ್ರಿಂದ ಯಾರಿಗೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅದು ಭರವಸೆ ಕೊಡೋದು ಮುಖ್ಯ ಅಲ್ಲ ಆ ಭರವಸೆ ಕೊಡೋ ತರ ನಡ್ಕೊಳ್ಳೋದು ಮುಖ್ಯ ಕಾಂಗ್ರೆಸ್ ಮಿನಿಮಮ್ 1-5 ಸೀಟ್ ಗೆಲ್ಬೋದು ಮೇಡಮ್ ಮಿಕ್ಕಿದೆಲ್ಲ 23 ಇದು ಬಿಜೆಪಿ ಮತ್ತೆ ಜೆಡಿಎಸ್ ಗೆಲ್ಬೋದು ಅಂತ ಸರ್ ತಮ್ಮ ಹೆಸರು ಹರೀಶ್ ಅಂತ ಓಕೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್ ಇವಾಗ ಬಿಜೆಪಿ ಬಂದ್ರೆ ಉತ್ತಮ ಅನ್ಸುತ್ತೆ ಮೇಡಮ್ ಯಾಕಂದ್ರೆ ಅವರೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ 9 ವರ್ಷದಲ್ಲಿ ಸುಮಾರು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಅವರೇ ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಕಾಂಗ್ರೆಸ್ ಯಾಕೆ ಬೇಡ ಸರ್ ಅದಕ್ಕೇನು ನಮ್ಮ ನೋ ಆನ್ಸರ್ ಮೇಡಮ್ ಕಾಂಗ್ರೆಸ್ ಬೇಡ ಅನ್ನೋದಕ್ಕೆ ನಮ್ಗೇನು ಆನ್ಸರ್ ಇಲ್ಲ ನಾವು ಅವ್ರನ್ನೇ ಪ್ರಿಫರ್ ಮಾಡೋದು ಅವರೇ ಇರ್ತಾರೆ ಅಂತ ಇರೋದ್ರಲ್ಲಿ ಬಿಜೆಪಿ ಬೆಸ್ಟ್ ಅಂತ ಹೇಳ್ತೀರಾ ಹೌದು ಓಕೆ ಈಗ ರಾಜ್ಯದ ವಿಚಾರಕ್ಕೆ ಬಂದ್ರೆ ಈ ಬಾರಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ನಿಜಕ್ಕೂ ಕೂಡ ಎಲೆಕ್ಷನ್ ಅಲ್ಲಿ ಇದು ವರ್ಕೌಟ್ ಆಗುತ್ತಾ ಒಂದು ಸೈಡ್ ನೋಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋದೇ ಕಾಣಿಸ್ತಾ ಇದೆ ಮೇಡಮ್ ಇನ್ನೊಂದು ಸೈಡ್ ನೋಡಿದ್ರೆ ಬೇಡ ಅನಿಸ್ತಾ ಇತ್ತು ಬಿಜೆಪಿನೇ ಆಗಿದ್ರೆ ಹೋದ ಸತಿ 28 ಬಂದಿತ್ತು ಈ ಸತಿನೂ ಬರ್ಬೋದಾಯ್ತು ಅಂತ ಅಂದ್ಬಿಟ್ಟು ಆದರೆ ಇದು ಅನಾಲಿಸ್ ಇದು ಮಾಡಿಕೊಂಡಿರುತ್ತೆ ಅಲೈನ್ಸ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ಅನ್ಸುತ್ತೆ ಬಟ್ ಮೈತ್ರಿ ಬಗ್ಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಅವ್ರವ್ರ ವಿಚಾರ ಮೇಡಮ್ ನಮ್ಗೇನು ಗೊತ್ತಿಲ್ಲ ಪಬ್ಲಿಕ್ ಬಗ್ಗೆ ನಾವು ಒಪಿನಿಯನ್ ಹೇಳಿದೀವಿ ಅದು ಅವ್ರವ್ರ ಒಳ ಜಗಳ ನಮ್ದೇನು ನಾವೇನು ನೋಡಕ್ಕೆ ಹೋಗಲ್ಲ ಈಗೇನು 28 ಲೋಕಸಭಾ ಕ್ಷೇತ್ರ ಏನಿದೆ ಅದರಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು ವಿನ್ ಆಗ್ಬೋದು ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್ ಕಾಂಗ್ರೆಸ್ ಮಿನಿಮಮ್ 1-5 ಸೀಟ್ ಗೆಲ್ಬೋದು ಮೇಡಮ್ ಮಿಕ್ಕಿದೆಲ್ಲ 23 ಇದು ಬಿಜೆಪಿ ಮತ್ತೆ ಜೆಡಿಎಸ್ ಗೆಲ್ಬೋದು ಅಂತ ಓಕೆ ಈಗ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ ಹೇಗೆ ಆಡಳಿತವನ್ನ ನಡೆಸ್ತಾ ಇದೆ ಆಡಳಿತ ಎಲ್ಲ ಫ್ರೀ ಫ್ರೀ ಅಂತ ಕೊಟ್ಟಿದ್ದಾರೆ ಫ್ರೀ ಕೊಡೋದ್ರಿಂದ ಯಾರಿಗೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅದು ಆದ್ರಿಂದ ಫ್ರೀ ಕೊಡದಿರ ಕೆಲಸ ಇವಾಗ ನೋಡಿ ನಾವೇ ಇವಾಗ ಕೆಲಸ ಮಾಡ್ತಾ ಇದೀವಿ ಕೆಲಸ ಮಾಡಿ ನಾವು ಸಂಪಾದನೆ ಮಾಡೋದ್ರಿಂದ ನಮ್ಗೆ ತೃಪ್ತಿ ಇರುತ್ತೆ ಫ್ರೀ ತಗೊಂಡ್ರೆ ಎಲ್ಲರೂ ಸೋಂಬೇರಿ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ ಮೇಡಮ್ ಓಕೆ ಹಾಗಾದ್ರೆ ಉಚಿತ ಗ್ಯಾರಂಟಿಗಳಿಂದ ಯಾರಿಗೂ ಪ್ರಯೋಜನ ಆಗ್ತಾ ಇಲ್ವಾ ಪ್ರಯೋಜನ ಆಗ್ತಾ ಇದೆ ಉಚಿತ ತಗೊಂಡವರೆಲ್ಲ ಆರಾಮಾಗಿದ್ದಾರೆ ಕೆಲಸ ಮಾಡೋರು ಇನ್ನ ಜಾಸ್ತಿ ಕೆಲಸ ಮಾಡ್ತಾನೆ ಇದ್ದಾರೆ ಆ ತರ ಇದೆ ಓಕೆ ಕೊಡ್ಬೇಕಾ ಬೇಡವಾ ಹಾಗಾದ್ರೆ ಒಳ್ಳೇದ ಕೆಟ್ಟದ ಸರ್ ಉಚಿತಗಳು ಅದು ಪ್ಲಸ್ ಆರ್ ಮೈನಸ್ ಒಬ್ರಿಗೆ ಪ್ಲಸ್ ಆಗ್ಬೋದು ಒಬ್ರಿಗೆ ಮೈನಸ್ ಆಗ್ಬೋದು ಆ ತರ ಇರುತ್ತೆ ಈಗ MLA ಎಲೆಕ್ಷನ್ ಅಲ್ಲಿ ಇವರೇನು ಉಚಿತ ಗ್ಯಾರಂಟಿಗಳನ್ನ ಕೊಡ್ತೀನಿ ಅಥವಾ ಆಶ್ವಾಸನೆಯನ್ನ ಕೊಟ್ಟಿದ್ರು ಹಾಗಾಗಿ ಅಧಿಕಾರಕ್ಕೆ ಬಂದ್ರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಜನರು ಇದರಿಂದಾಗಿ ಅವರ ಕೈ ಹಿಡಿಯುವಂತ ಚಾನ್ಸಸ್ ಹೆಚ್ಚಿದ್ಯಾ ಹೆಚ್ಚಿಲ್ಲ ಮೇಡಮ್ ಯಾಕಂದ್ರೆ ನೋಡ್ತಾ ಇದ್ರೆ ಇವಾಗ ಲೈಟ್ ಬಿಲ್ ಆಗ್ಲಿ ಎಲ್ಲ ಆಗ್ಲಿ ಅವ್ರು ಫ್ರೀ ಅಂತ ಕೊಡ್ತಾರೆ ಇನ್ನೊಂದ್ರಲ್ಲಿ ಎಲ್ಲ ಜಾಸ್ತಿ ಮಾಡ್ತಾರೆ ಇವಾಗ ವಾಟರ್ ಬಿಲ್ಲು ಜಾಸ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ ಒಂದ್ರಲ್ಲಿ ಕಡಿಮೆ ಮಾಡಿದ್ರೆ ಒಬ್ರು ಕೊಡ್ತಾರೆ ಒಬ್ರ ಹತ್ರ ಕಿತ್ಕೊಂತ ಇದ್ರೆ ಆ ತರ ಮಾಡ್ತಾ ಇದಾರೆ ಮಧ್ಯಮ ವರ್ಗದವ್ರಿಗೆ ಏನು ಯೂಸ್ ಆಗ್ತಾ ಇಲ್ಲ ಇವಾಗ ಬಡವ್ರಿಗೆ ಯೂಸ್ ಆಗ್ತಾ ಇರ್ಬೋದು ಆದ್ರೆ ಮಧ್ಯಮ ವರ್ಗದವ್ರಿಗೆಲ್ಲ ಬರ್ಡನ್ ಜಾಸ್ತಿ ಆಗ್ತಾ ಇದೆ ನೀವು ಹೇಳಿದ್ರಿ 23 ಸೀಟು ಬಿಜೆಪಿಗೆ ಬರುತ್ತೆ ಅಂತ ಸೊ ಮೋದಿ ಅವರನ್ನ ನೋಡಿ ಜನರು ಓಟ್ ಹಾಕ್ತಾರ ಅಥವಾ ಅಭ್ಯರ್ಥಿಗಳನ್ನ ನೋಡಿ ಓಟ್ ಹಾಕ್ತಾರೆ ಅನ್ಸುತ್ತೆ ಮೋದಿ ಅವ್ರನ್ನ ನೋಡಿ ಏನು ಓಟ್ ಹಾಕಲ್ಲ ಮೇಡಮ್ ಇಂಪ್ರೂವ್ಮೆಂಟ್ ನೋಡಿ ಓಟ್ ಹಾಕ್ತಾ ಇದಾರೆ ಅಷ್ಟೇ ಇನ್ನೇನಿಲ್ಲ ಓಕೆ ಯಾಕಂದ್ರೆ ರೋಡ್ಸ್ ನೋಡ್ಬೋದು ಬ್ರಿಡ್ಜ್ಗಳು ನೋಡ್ಬೋದು ಇವಾಗ ಎಲ್ಲ ಕಡೆ ನೋಡ್ತಾ ಇದೀರ ನೀವು ನೀವು ನೋಡ್ತಾ ಇದ್ರೆ ನಾವು ನೋಡ್ತಾ ಇದೀವಿ ಎಲ್ಲ ತೋರಿಸ್ತಾ ಇರ್ತಾರೆ ಏನೇನು ಆಗ್ತಾ ಇದೆ ಅನ್ನೋದು ನೋಡ್ಬಿಟ್ಟು ಇವಾಗ ಮೈಸೂರು ಹೈವೇ ನೋಡಿದ್ದೀರಾ ಆ ಥರ ಎಲ್ಲ ಆಗ್ತಾ ಇದೆ ಬೇರೆ ಕಡೆ ಎಲ್ಲ ಆಗ್ತಾ ಇದೆ ತೋರಿಸ್ತಾ ಇರ್ತಾರೆ ಟಿವಿಲಿ ನಿಮ್ಮ ಚಾನೆಲ್ ಮೂತ್ರನೇ ನೋಡ್ತಾ ಇರ್ತೀವಿ ಅಂದ್ರೆ ಇಂಪ್ರೂವ್ಮೆಂಟ್ ಏನೇನಾಗಿದೆ ನೋಡ್ಬಿಟ್ಟು ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೊತೀವಿ ಅಂದ್ರೆ ಮೋದಿ ಅವರ ಅಭಿವೃದ್ಧಿಗೆ ಜನರು ಮತವನ್ನ ಹಾಕ್ತಾರೆ ಅಂತ ಹೇಳ್ತಿದ್ದೀರಾ ಹೌದು ಹೌದು ಅವ್ರ ಅಭಿವೃದ್ಧಿಗೋಸ್ಕರ ಓಟ್ ಆಗ್ತಾ ಇದೀವಿ ಅಷ್ಟೇ ಇನ್ನೇನು ಬೇರೆ ಏನೇನಿಲ್ಲ ಓಕೆ ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ಬೇಡ ಮೇಡಮ್ ನೋಟ್ ನೋ ಆನ್ಸರ್ ಅದಕ್ಕೆಲ್ಲ ಯಾಕಂದ್ರೆ ಅವರು ಅವ್ರ ಲೆವೆಲಲ್ಲಿ ಅವ್ರು ಇದ್ದಾರೆ ಅವರು ಚೆನ್ನಾಗಿದ್ದಾರೆ ಅವ್ರವ್ರ ಲೆವೆಲಲ್ಲಿ ಅವ್ರು ಇದ್ದಾರೆ ಮೇಡಮ್ ನಾವು ಅವ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದು ಸರ್ ತಮ್ಮ ಹೆಸರು ಲೋಕೇಶ್ ಓಕೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್ ಮೇಡಮ್ ಇವಾಗೆಲ್ಲ ಎಲ್ಲ ನೀವೇ ನೋಡ್ತಾ ಇದ್ದೀರಿ ನಮಗೆ ಬಿಜೆಪಿ ಬಂದ್ರೆ ಒಳ್ಳೇದು ಮೋದಿ ಅವರೇ ಬರಬೇಕು ಯಾಕೆ ಬಿಜೆಪಿ ಮತ್ತೆ ಮೋದಿ ಅವರೇ ಬರಬೇಕು ಯಾಕೆ ಅಂದ್ರೆ 60 ವರ್ಷದಿಂದ ಹೆಂಗಿತ್ತು ಇಂಡಿಯಾ ಈಗ ಒಂದು 10 ವರ್ಷದಲ್ಲಿ ಏನೆಲ್ಲ ಆಗಿದೆ ಎಲ್ಲ ನಿಮ್ಗೆ ಗೊತ್ತು ಕಾಂಗ್ರೆಸ್ ಯಾಕೆ ಬೇಡ ಹಾಗಾದ್ರೆ ಇವಾಗ ನೋಡಿದ್ರಲ್ವಾ ಮೇಡಮ್ ಎಲ್ಲ ಫ್ರೀ 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 ಬಗ್ಗೆ ಇವಾಗ ಆಗಿದೆಯಲ್ಲ ಎಲ್ಲ ಎಲ್ಲ ತಲೆ ಕೆಳಗಾಗಿದೆಯಲ್ಲ ಫ್ರೀ ಅಂತ ಹೇಳಿದ್ರು 3 ದಿನಕ್ಕೆ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಮಾಡಿದ್ರು ಮತ್ತೆ ಹಾ ಜನಗಳಿಗೆ ಮುಂದೆ ಫ್ಯೂಚರ್ಗೆ ಒಳ್ಳೇದಾಗೋ ಥರ ಇರಬೇಕು ಏನೇ ಒಂದು ಮಾಡಿದ್ರು ಹೋಗ್ಲಿ ಇವರು ಫ್ರೀ ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡಕ್ಕೆ ಹೊರಟಿದ್ದಾರೆ ಹೊರತು ಆಯ್ತಾ ಇದರಿಂದ ಏನು ಉಪಯೋಗ ಆಯಿತು ಫ್ರೀ ಕೊಟ್ಟರೆ ಜನರು ಸೋಂಬೇರಿಗಳಾಗ್ತಾರೆ
ಇವಾಗ ನೋಡಿ ಮೋದಿಯವ್ರನ್ನೇ ನಾನು ತುಂಬ ಇದು ಮಾಡ್ತೀನಿ ಅಂತಲ್ಲ, ಇವಾಗ ಇದರಲ್ಲೇ ತಗೊಳ್ಳಿ, ವರ್ಲ್ಡ್ ಎಕನಾಮಿನಲ್ಲಿ ಮೊದಲು ಇಂಡಿಯಾ ಯಾವ ಥರ ಇತ್ತು, ಎಷ್ಟನೇ ಪ್ಲೇಸಲ್ಲಿ ಇತ್ತು, ಇವಾಗ ನಂಬರ್ ಥರ್ಡ್ ಪ್ಲೇಸಿಗೆ ಬಂದಿದೆ. ಯಾಕೆ ಅದು ಮುಂದೆ ಫ್ಯೂಚರ್ ಪ್ಲಾನಿಂಗ್ ಇಟ್ಕೊಂಡು ತಾನೇ ಮಾಡಿದಾರೆ ಅವರು. ಇವಾಗ ಮುಂದೆ ಇವಾಗಿನ ಜನರೇಷನ್ ಏನು ದಡ್ರಲ್ಲ ಮೇಡಮ್, ಅವ್ರಿಗೂ ಗೊತ್ತಿದೆ ಯಾರನ್ನು ಚಾಯ್ಸ್ ಮಾಡಬೇಕು ಯಾರನ್ನು ಚಾಯ್ಸ್ ಮಾಡಬಾರ್ದು ಅಂತ. ನಮಗೆ BJP ಬಂದರೆ ಒಳ್ಳೇದು. ಹಾಗಾದ್ರೆ ಈ ಬಾರಿ ಜನರು BJP ಮತ್ತೆ ಮೋದಿಯನ್ನ ಚಾಯ್ಸ್ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ? ಖಂಡಿತ, 100% ಮೋದಿಯವರೇ ಬರೋದು. ಈಗ 28 ಲೋಕಸಭಾ ಕ್ಷೇತ್ರ ಏನಿದೆ, ಹಾಗಾದ್ರೆ BJP ಮತ್ತೆ JDS ಮೈತ್ರಿಗೆ ಎಷ್ಟು ಸೀಟ್ ವಿನ್ ಆಗ್ಬೋದು? ನನಗೆ ಗೊತ್ತಾಗಲ್ಲ ಅಷ್ಟೊಂದು, ನನಗೆ ಗೊತ್ತಾಗಲ್ಲ ಒಟ್ನಲ್ಲಿ ನನ್ನ ಅನಿಸಿಕೆ BJP ಬರುತ್ತೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತ ಬಂದ್ರೆ ಇಲ್ಲಿಯ ಸಂಸದರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಅವರು ಅವ್ರಿಗೆ ಗೊತ್ತಿರೋಷ್ಟು ಮಾಡಿದ್ದಾರೆ ಮೇಡಮ್, ಅವ್ರ ಕೆಪಾಸಿಟಿಗೆ ತಕ್ಕನಾಗಿ ಮಾಡಿದ್ದಾರೆ ಅವರು. ಈಗ ವಿಜಯನಗರ ಮತ್ತೆ ಗೋವಿಂದರಾಜನಗರವನ್ನ ತೆಗೆದುಕೊಂಡ್ರೆ ಇಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ, ಎಂ ಕೃಷ್ಣಪ್ಪ ಹಾಗೆ ಪ್ರಿಯಾ ಕೃಷ್ಣ ಅವರು, ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಮೇಡಮ್, ನಾವು ಅವ್ರ ಬಗ್ಗೆ ಮಾತಾಡೋಕ್ ಹೋಗಲ್ಲ, ಯಾಕೆಂದ್ರೆ ಅವ್ರವ್ರ ಪೀರಿಯಡ್ ಬಂದಾಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಮಾಡಲ್ಲ ಅಂತಲ್ಲ. ನೋಡಿ ಹಿಂದಿನ ಸೀಸನ್ ಅಲ್ಲಿ ತಗೊಳ್ಳಿ, ಸೋಮಣ್ಣ ಸಾಹೇಬ್ರು ಏನೆಲ್ಲ ಮಾಡಿಲ್ಲ ಹೇಳಿ. ಹೈ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ರು, ಈ ಗ್ರೌಂಡ್ಸ್ ನೋಡಿ, ಇದೇ ಇದು BGS ಗ್ರೌಂಡ್, ಇದು ಮಾಡಿದ್ದು ಸೋಮಣ್ಣ ಅವರೇ. ರೋಡ್ಗಳು ನೋಡಿ, ಯಾವ್ದು ಏನ್ ಮಾಡಿಲ್ಲ, ಡ್ರೈನೇಜ್ಗಳು ನೋಡಿ, ಯಾವ್ದ್ರ ಬಗ್ಗೆ ಏನ್ ಒಂದೇ ಒಂದು ಪಿನ್ ಡ್ರಾಪ್, ಏನು ಫಾಲ್ಟ್ ಇಲ್ಲ. ಈಗಿನ ಶಾಸಕರಾಗಿರುವಂತಹ ಪ್ರಿಯಾ ಕೃಷ್ಣ ಅವರು ಮಾಡ್ತಿದಾರ ಇಲ್ವಾ ಅಭಿವೃದ್ಧಿ ಕೆಲಸಗಳನ್ನ? ನಾನು ಅವ್ರ ಬಗ್ಗೆ ತಪ್ಪಾಗಿ ಹೇಳಲ್ಲ ಮೇಡಮ್, ಅವ್ರ ಪೀರಿಯಡ್ ಬಂದಾಗ ಅವ್ರಿಗೇನ್ ಮಾಡ್ಬೇಕು ಅನ್ಸುತ್ತೆ, ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಅದ ಕೆಲಸ ಅವ್ರು ಮಾಡ್ತಾರೆ. ರಾಜ್ಯದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಹೇಗೆ ಆಡಳಿತ ನಡೆಸ್ತಾ ಇದೆ ಸರ್? ಈಗ ನನ್ನ ಅನಿಸಿಕೆ ಮೇಡಮ್, ನಾನು ಒಪ್ಪೋದಿಲ್ಲ ಮೇಡಮ್, ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಹೇಳದ್ನಲ್ವಾ ಮೇಡಮ್, ಎಲ್ಲ ಫ್ರೀ. ಇವಾಗ ಫ್ರೀಯಿಂದ, ಇವಾಗ ಫ್ರೀ ಅಂತ ಅಂದ್ರಲ್ವಾ, ಲೈಟ್ ಬಿಲ್ ಕಟ್ಟಂಗಿಲ್ಲ, ಹೆಣ್ಮಕ್ಳಿಗೆ ಫ್ರೀ, ಮತ್ತೆ 2000 ಅಂತ ಹೇಳಿದ್ರು, ಹೋಗ್ಲಿ 2000 ಎಷ್ಟು ಜನದ ಅಕೌಂಟ್ಗೆ ಬಂದಿದೆ ಹೇಳ್ಬಿಡಿ ನೋಡೋಣ. ನೀವೇ ನಿಮ್ಗೆ ಯಾವ್ದಾದ್ರು ಬರ್ತಾ ಇದೆಯಾ ಅಥವಾ ನಿಮ್ಮ ಮನೆಯವ್ರಿಗೆ? ಯಾವ್ದು ಬಂದಿಲ್ವಲ್ಲ ಇದುವರೆಗೂ, ಯಾವ್ದು ಬಂದಿಲ್ವಲ್ಲ, ಏನ್ ಒನ್ ಟೈಮ್ ಏನೋ ಬಂದಿರ್ಬೋದು ಅಷ್ಟೇ. ಫ್ರೀ ಕರೆಂಟ್ ಬಿಲ್ ಕೂಡ ಬರ್ತಾ ಇಲ್ವಾ? ಎಲ್ ಬರ್ತಾ ಇದೆ, ಇವಾಗ ಕಟ್ಬೇಕಲ್ವಾ? ಕಡಿಮೆನೂ ಬರ್ತಾ ಇಲ್ವಾ? ಇನ್ನು 2000-3000 ಎಲ್ಲ ಬರ್ತಾ ಇತ್ತಲ್ಲ ಬಿಲ್, ಯಾಕೆ ಬರುತ್ತೆ ಹೇಳಿ, ಇದು ಫ್ರೀ ಕೊಡ್ತಾ ಇರೋದಾ? ಮತ್ತೆ ಶಕ್ತಿ ಯೋಜನೆ ಕೂಡ ಬೆನಿಫಿಟ್ಸ್ ಇಲ್ವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಮಹಿಳೆಯರಿಗೆ? ಮೇಡಮ್, ಅದು ಹೆಣ್ಮಕ್ಳು ಎಷ್ಟೆಷ್ಟು ಅಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಆಯ್ತಾ? ಅದ್ರ ಬಗ್ಗೆ ನಾವು ಜಾಸ್ತಿ ಹೋಗಿ ಇದು ಮಾಡಕ್ ಹೋಗಲ್ಲ, ಆದ್ರೂ ಏನೇ ಒಂದು ಮಾಡಿದ್ರು ಉಪಯೋಗ ಆಗೋ ಥರ ಮಾಡಬೇಕು ಮೇಡಮ್. ನಾವೊಂದು ಹೇಳ್ಬಿಟ್ಟು ಇವಾಗ ಭರವಸೆ ಕೊಡೋದು ಮುಖ್ಯ ಅಲ್ಲ, ಆ ಭರವಸೆ ಕೊಡೋ ಥರ ನಡ್ಕೊಳ್ಳೋದು ಮುಖ್ಯ ಅಲ್ವಾ? ಇವಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿ ಕೊಡ್ತೀವಿ ಅಂತ. ಎಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್? 5 kg ಜೊತೆಗೆ 5 kg ಹಣ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಹಣ ಎಲ್ಲಿ ಎಷ್ಟು ಕೊಡ್ತಾರೆ? 200 ರೂಪಾಯಿ 200 ರೂಪಾಯಿ ಕೊಡ್ತಾರ, 300 ರೂಪಾಯಿ ಕೊಡ್ತಾರ, ಅದು ಏನ್ ಮಾಡ್ತಾರೆ ಜನ? ಎಷ್ಟು ದಿನಕ್ಕೆ ಆಗುತ್ತೆ ಹೋಗ್ಲಿ ಅದು? ಎಲ್ಲಾದ್ರೂ ಕುಡ್ಕೋತಾರೆ ಮಲ್ಕೋತಾರೆ ಅಷ್ಟೇ. ದಯಮಾಡಿ, ನಾವೇನು ಅವ್ರನ್ನೇನು ದೂಷಿಸ್ತಾ ಇಲ್ಲ, ಏನೇ ಒಂದು ಕಾನೂನು ಜಾರಿಗೆ ತಂದ್ರು ಜನಗಳಿಗೆ ಉಪಯೋಗ ಆಗಬೇಕು. ಜನಗಳು ಇಂಥದ್ದು ಮಾಡಿದ್ರು ಅಂತ ನೆನೆಸ್ಕೋಬೇಕು, ಆ ಥರ ಮಾಡಬೇಕು. ಸುಮ್ಮನೆ ಏನೋ ಒಂದು ಕಣ್ಣೋರ್ಸೋ ಥರ ಇದು ಮಾಡ್ಬಿಟ್ಟು ಏನೋ ಒಂದು ಮಾಡ್ತೀವಿ ಅಂತ ಹೇಳೋದಲ್ಲ ಮೇಡಮ್. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.